हलो फ्रेंड्स नमस्कार बनी इवत्तु सेफ्टी पिन्निन उपयोगवन्नु तिळियोण अदक्किन्न मुंचे नीवु नन्न चानल अन्नु सब्स्क्राइब माडिल्ल अंद्रे कूडले सब्स्क्राइब माड्कोळ्ळि हागे पक्कदल्लि बरुवंतह बेल बटन अन्नु क्लिक माडि इदरिंद नावु हाकुव एल्ल वीडियोगळन्नु मोदलु नीवे नोडबहुदु बन्नि शुरु माडोण ಸಾಮಾನ್ಯವಾಗಿ ಸೇಫ್ಟಿ ಪಿನ್ನನ್ನು ನಾವು ಮಹಿಳೆಯರು ಹೆಚ್ಚಾಗಿ ಸೀರೆಯ ನೆರಿಗೆಗಳನ್ನು ಪಿನ್ ಮಾಡಲು ಹಾಗೆ ಬ್ಲೌಸ್ ಲೂಸ್ ಆದಾಗ ಅದನ್ನು ಬಿಗಿಗೊಳಿಸಲು ಮತ್ತು ಡ್ರೆಸ್ಗಳನ್ನು ಹಾಕಿದಾಗ ದುಪ್ಪಟಗಳಿಗೆ ಪಿನ್ ಮಾಡಲು ಹೆಚ್ಚಾಗಿ ಬಳಸ್ತೇವೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಇಡೀ ದಿನ ಈ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡೇ ಇರಬೇಕಾಗತ್ತೆ ಆಗ ಈ ಪಿನ್ನು ನಮ್ಮ ಬಟ್ಟೆಯನ್ನು ದೊಡ್ಡದಾದ ಹೋಲ್ ಮಾಡುತ್ತೆ ಇಲ್ಲ ಬಟ್ಟೆಗೆ ಸಿಕ್ಕಾಕ್ಕೊಂಡು ಬಟ್ಟೆಯು ಬೇಗನೆ ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಬಟ್ಟೆಯನ್ನು ನಾವು ಯಾವ ರೀತಿ ಸೇಫ್ಟಿ ಪಿನ್ನಿನಿಂದ ಸುರಕ್ಷತೆಗೊಳಿಸೋದು ಅನ್ನೋದನ್ನು ನೋಡೋಣ ಮೊದಲು ನಾನು ಎರಡು ಬಿಂದಿಗಳನ್ನು ತೆಗೆದುಕೊಂಡಿದ್ದೇನೆ ಎರಡು ಬಿಂದಿಗಳನ್ನು ಈ ರೀತಿಯಾಗಿ ಸೇಫ್ಟಿ ಪಿನ್ನಿಗೆ ಸಿಕ್ಕಿಸೋದ್ರಿಂದ ಬಟ್ಟೆಯು ಹಾಳಾಗೋದಿಲ್ಲ ಪಿನ್ನಿಗೆ ಸಿಕ್ಕಾಕ್ಕೊಳ್ಳೋದು ಇಲ್ಲ ಹಾಗೆ ಎರಡನೆಯ ವಿಧಾನವನ್ನು ನೋಡೋಣ ಥರ್ಮಾಕೋಲ್ ಅಂತ ಏನು ಹೇಳ್ತೀವಿ ಈ ಥರ್ಮಾಕೋಲ್ ಬಾಲ್ನ ಮನೆಯಲ್ಲೇನಾದರೂ ಇದ್ದರೆ ಅದನ್ನು ಕೂಡ ನಾವು ಸಡನ್ನಾಗಿ ಯೂಸ್ ಮಾಡ್ಕೋಬಹುದು ಇಲ್ಲಿ ನೋಡಿ ಒಂದು ಥರ್ಮಾಕೋಲನ್ನು ನಾನು ಈ ರೀತಿ ಸಿಕ್ಕಿಸಿದ್ದೇನೆ ನಂತರ ಮೂರನೆಯ ವಿಧಾನವನ್ನು ನೋಡೋಣ ಕಿವಿರಿಂಗ್ ಅಂತರೂ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸಡನ್ನಾಗಿ ಹೋಗೋ ಸಂದರ್ಭದಲ್ಲಿ ಏನು ನಮಗೆ ಹೊಳಿದೇ ಇದ್ದರೆ ಈ ಕಿವಿರಿಂಗಿನ ಹಿಂದಿನ ತಿರುಪನ್ನು ಕೂಡ ನಾವು ಉಪಯೋಗಿಸ್ಕೋಬಹುದು ಹಾಗೆ ಮನೆಯಲ್ಲಿ ಮಕ್ಕಳು ಯೂಸ್ ಮಾಡುವಂತಹ ಎರೇಸರ್ ಅಂತ ಏನು ಹೇಳ್ತೀವಿ ರಬ್ಬರು ಈ ರಬ್ಬರನ್ನು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಪಿನ್ನಿಗೆ ಸಿಕ್ಕಿಸಿ ಎಕ್ಸ್ಟ್ರಾ ಏನು ಬಂದಿರುತ್ತೆ ನೋಡಿ ಈ ರಬ್ಬರನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ಬಿಡೋಣ ಇದು ಕೂಡ ನಮ್ಮ ಬಟ್ಟೆಯನ್ನು ಸುರಕ್ಷಿತವಾಗಿಡಲು ಹೆಲ್ಪ್ ಮಾಡುತ್ತೆ ಹಾಗೆ ಮನೆಯಲ್ಲಿ ಯಾವುದಾದರೂ ಈ ರೀತಿಯ ಮಣಿಗಳು ಅಥವಾ ಮೋತಿಗಳು ಅಂತ ಏನು ಹೇಳ್ತೀವಿ ಅವುಗಳು ಏನಾದರೂ ಇದ್ದರೆ ಅವುಗಳನ್ನು ಕೂಡ ನಾವು ಈ ರೀತಿಯಾಗಿ ಸಡನ್ನಾಗಿ ಯೂಸ್ ಮಾಡ್ಕೋಬಹುದು ಹಾಗೆ ಪೆನ್ನಿನ ಕಡ್ಡಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಯೂಸ್ ಮಾಡ್ಕೋಬಹುದು ಇಲ್ಲಿ ನೋಡಿ ಪೆನ್ನಿನ ಕಡ್ಡಿಯ ಹಿಂಭಾಗವನ್ನು ನಾನು ಸ್ವಲ್ಪ ಕಟ್ ಮಾಡಿಕೊಂಡ್ಬಿಟ್ಟು ಈ ಪಿನ್ಗೆ ಹಾಕ್ಕೊಂಡಿದ್ದೀನಿ ಅದು ಕೂಡ ನಮಗೆ ಸಡನ್ನಾಗಿ ಯೂಸ್ ಆಗುತ್ತೆ ಹಾಗೆ ಬಟ್ಟೆಯ ತುಂಡು ಬಟ್ಟೆಯ ಒಂದು ಚಿಕ್ಕ ಪೀಸನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಫೋಲ್ಡ್ ಮಾಡಿ ಈ ರೀತಿ ಪಿನ್ಗೆ ಸಿಗಿಸ್ಬಿಟ್ಟು ಎಕ್ಸ್ಟ್ರಾ ಏನಿರುತ್ತಲ್ವ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ರೆ ಸಡನ್ನಾಗಿ ನಮಗೆ ಈ ಬಟ್ಟೆ ಅಥವಾ ಇಲ್ಲಿ ಈ ಜಾಗದಲ್ಲಿ ನಾವು ಪೇಪರನ್ನು ಕೂಡ ಯೂಸ್ ಮಾಡ್ಕೋಬಹುದು ಇದರಲ್ಲಿ ನಾನು ಎರಡು ಟಿಪ್ಸನ್ನು ನಿಮಗೆ ಹೇಳಿದ್ದೇನೆ ಹಾಗೆ ಇಲ್ಲಿ ನಾನು ಫ್ಯಾಬ್ರಿಕ್ ಗ್ಲೂವನ್ನು ಬಳಸ್ತಾ ಇದ್ದೇನೆ ಈ ಗ್ಲೂ ಹಚ್ಚೋದ್ರಿಂದ ಇದು ನೀರಿನಲ್ಲಿ ಕರಗೋದು ಇಲ್ಲ ಹಾಗೂ ಫೆವಿಕಲ್ ಥರ ಇದು ಎದ್ದು ಕಾಣೋದು ಇಲ್ಲ ಹಾಗಾಗಿ ನಾವು ಎಂಬ್ರಾಯ್ಡಿಂಗ್ ಮತ್ತು ಟೈಲರಿಂಗ್ನಲ್ಲಿ ಹೆಚ್ಚಾಗಿ ಈ ಫ್ಯಾಬ್ರಿಕ್ ಗ್ಲೂವನ್ನೇ ಬಳಸ್ತೇವೆ ಮತ್ತು ಇನ್ನೊಂದು ವಿಧಾನ ಮನೆಯಲ್ಲಿ ಏನಾದರೂ ಸಣ್ಣ ಮಣಿಗಳು ಅಂತ ಏನು ಹೇಳ್ತೀವಿ ಮೋತಿಗಳು ಇವುಗಳು ಏನಾದರೂ ಇದ್ದರೆ ಸ್ವಲ್ಪ ಪಿನ್ನನ್ನು ಲುಕ್ಕಾಗಿ ಕಾಣುವಂತೆ ಮಾಡಲು ಒಂದೆರಡು ಈ ಮಣಿಗಳನ್ನು ಹಾಕಿ ಹಿಂದಕ್ಕೆ ಹಾಗೂ ಮುಂದಕ್ಕೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂವನ್ನು ಹಚ್ಚಿ ಒಂದು 10 ನಿಮಿಷಗಳ ಕಾಲ ಹೀಗೆ ಆರಲು ಬಿಡೋಣ ಈ ರೀತಿ ಮಣಿಗಳನ್ನು ಹಚ್ಚಿಡುವುದಾದರೆ ಸ್ವಲ್ಪ ದೊಡ್ಡದಾದ ಪಿನ್ನನ್ನು ತೆಗೆದುಕೊಂಡರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ವಿಧಾನ ನಿಮ್ಮ ಬಳಿ ಏನಾದರೂ ಸ್ವಲ್ಪ ಹೆಚ್ಚಿಗೆ ಸಮಯವೂ ಇದ್ದರೆ ನಾವು ಪಿನ್ನನ್ನು ಈ ರೀತಿ ಮಾಡಿಟ್ಕೊಂಡ್ಬಿಡ್ಬೋದು ಇಲ್ಲಿ ನೋಡಿ ಎಮ್ಮಿಂಗ್ ಸೂಜಿಗೆ ನಾನು ಒಂದು 4 ಎಳೆ ದಾರವನ್ನು ಪೂರ್ಣಿಸ್ಕೊಂಡ್ಬಿಟ್ಟು ಪಿನ್ನಿನ ಹಿಂಭಾಗದಲ್ಲಿ ಅಂದರೆ ರೌಂಡ್ ಇರುತ್ತಲ್ವ ಆ ಜಾಗದಲ್ಲಿ ಒಂದು ಗಂಟನ್ನು ಹಾಕಿ ಪಕ್ಕದಲ್ಲಿ 4-5 ಗಂಟುಗಳನ್ನು ಹಾಕಿಕೊಂಡು ಒಂದು ಚಿಕ್ಕದಾದ ಮಣಿಯನ್ನು ಪೂರ್ಣಿಸಿಕೊಂಡು ಮಣಿಯ ಪಕ್ಕದಲ್ಲಿ 2 ಗಂಟುಗಳನ್ನು ಹಾಕಿ ನಂತರ ಉಳಿದಂತಹ ದಾರವನ್ನು ಟ್ರಿಮ್ ಮಾಡಿದ್ದೇನೆ ಇದು ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಬಟ್ಟೆಯು ಸಿಕ್ಕಾಕ್ಕೊಳ್ಳೋದಿಲ್ಲ ಹಾಗೆ ಇದನ್ನು ಸಮಯವಿದ್ದಾಗ ನಾವು ಮಾಡಿಟ್ಕೊಂಡು ಬಿಡ್ಬೋದು ಹಾಗೆ ಇನ್ನೊಂದು ವಿಧಾನ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ದಾರವು ಇದ್ದೇ ಇರುತ್ತೆ ನಾನಿಲ್ಲಿ ಸಿಲ್ಕ್ ದಾರವನ್ನು ತೆಗೆದುಕೊಂಡಿದ್ದೇನೆ ಸಿಲ್ಕ್ ದಾರವನ್ನು 1-2 ಇಂಚಿನಷ್ಟು ಹೀಗೆ ಉದ್ದ ಬಿಟ್ಕೊಂಡ್ಬಿಟ್ಟು ಹೂ ಕಟ್ಟೋ ಥರ ಒಂದು 5-6 ಗಂಟುಗಳನ್ನು ಈ ರೀತಿಯಾಗಿ ಹಾಕಿಕೊಳ್ಳೋಣ ಹಾಗೆ ಪಿನ್ನನ್ನು ತಿರುಗಿಸಿಕೊಂಡು ಇಲ್ಲೂ ಕೂಡ ಒಂದು 5-6 ಗಂಟುಗಳನ್ನು ಈ ರೀತಿಯಾಗಿ ಹಾಕ್ತಾ ಇದ್ದೇನೆ ಹಾಗೆ ಪಿನ್ನಿನ ಹಿಂಬದಿಯಲ್ಲಿ ನಾವು ದಾರವನ್ನು ಉಳಿಸ್ಕೊಂಡಿದ್ದೀವಲ್ವ ಅಲ್ಲಿ 1-2 ಗಂಟುಗಳನ್ನು ಹಾಕಿಕೊಂಡು ಉಳಿದಂತಹ ದಾರವನ್ನು ಕಟ್ ಮಾಡಿಬಿಡೋಣ ಇದು ಕೂಡ ನೋಡಲು ತುಂಬ ಚೆನ್ನಾಗಿರುತ್ತೆ ಹಾಗೂ ತುಂಬಾ ಯೂಸ್ ಆಗುತ್ತೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೇನೆ ಹಾಗೆ ಇನ್ನೊಂದು ವಿಧಾನ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಗಮ್ ಟೇಪ್ ಅನ್ನೋದು ಇದ್ದೇ ಇರುತ್ತೆ ಗಮ್ ಟೇಪನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಉಪಯೋಗಿಸ್ಕೋಬಹುದು ಈ ಸೇಫ್ಟಿ ಪಿನ್ನನ್ನು ಸ್ವಲ್ಪ ಈ ರೀತಿ ಅಗಲ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಗಮ್ ಟೇಪನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಟೈಟಾಗಿ ಗಮ್ ಟೇಪಿನ ಹಿಂಭಾಗದಲ್ಲಿ ಸುತ್ತಿಕೊಳ್ಳೋಣ ಇದು ಕೂಡ ನಮಗೆ ಹೆಲ್ಪ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಸುತ್ತಿದ್ದೀನಿ ಅನ್ನೋದನ್ನು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಹಾಗೆ
ಯಾವುದಿಲ್ಲವಾದರೂ ಕೂಡ ಈ ನಾಲ್ಕೈದು ಟಿಪ್ಸ್ಗಳು ನಮಗೆ ತಕ್ಷಣಕ್ಕೆ ಹೆಲ್ಪ್ಗೆ ಬರುತ್ತೆ ಅಂದುಕೊಳ್ಳುತ್ತಾ ಇದ್ದೇನೆ. ಹಾಗೆ ಈ ಟಿಪ್ಸ್ಗಳು ನಮ್ಮ ಬಟ್ಟೆಯನ್ನು ಹೆಚ್ಚಿನದಾಗಿ ಸೇಫ್ಟಿ ಪಿನ್ನಿನಿಂದ ಸುರಕ್ಷಿತವಾಗಿಡಲು ಸಹಾಯ ಮಾಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.